ನಮಸ್ಕಾರ ವೀಕ್ಷಕರೇ ಅಪ್ಪಾಜ್ ಅಕಾಡೆಮಿಗೆ ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲ ಹಬ್ಬ ಈ ಹಬ್ಬ ನಿಮ್ಮೆಲ್ಲರಿಗ ಜೀವನದಲ್ಲಿ ಒಳ್ಳೆಯ ಖುಷಿಯನ್ನು ತರಲಿ ಅಂತ ಆಸಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕೆಲವು ಕೃತಿಗಳನ್ನು ಕೊಟ್ಟು ಅದರಲ್ಲಿ ಶತಕ ಕೃತಿ ಯಾವುದು ಸಾಂಗತ್ಯ ಕೃತಿ ಯಾವುದು ಆಮೇಲೆ ಛಂದಸ್ಸು ಕೃತಿ ಯಾವುದು ಚಂಪು ಕೃತಿ ಯಾವುದು ಅಂದರೆ ಸಾಹಿತ್ಯ ಚರಿತ್ರೆಯ ಭಾಗ ಯಾವುದು ಅಂಥೇಳಿ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದನ್ನು ಮಾಡಿದ್ದೀನಿ ಸೊ ಇದರಲ್ಲಿ ನಾವು ಒಂದು ಒಟ್ಟಿಗೆ ನೋಡ್ತಾ ಹೋಗ್ತೀವಿ ಶತಕ ಕೃತಿಗಳನ್ನು ಒಂದು ಕಡೆಗೆ ಆಮೇಲೆ ಸಾಂಗತ್ಯ ಕೃತಿಗಳನ್ನು ಒಂದು ಕಡೆಗೆ ಚಂಪು ಕೃತಿಗಳನ್ನು ಒಂದು ಕಡೆಗೆ ಆಮೇಲೆ ಗದ್ಯಗಳು ಯಾವಿದಾವಲ್ಲ ಆ ಗದ್ಯ ರೂಪದ್ದು ಆ ಒಂದು ಕೃತಿಗಳನ್ನು ಒಂದು ರೀತಿ ನೋಡ್ತಾ ಹೋಗೋಣ ಸೊ ಇದ್ರ ಮೂಲಕ ನಿಮಗೆ ಎಕ್ಸಾಮಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಕನ್ಫ್ಯೂಷನ್ ಬಯಲಾಗಬಹುದು ಅನ್ನೋದು ನನ್ನ ಆಶಯ ಸೊ ಫಸ್ಟ್ ಒನ್ ನೋಡೋದಾದರೆ ಶತಕ ಕೃತಿಗಳು ಅಂತ ಸೊ ನಾಗವರ್ಮಾಚಾರ್ಯನ ಚಂದ್ರಮಣಿ ಚಂದ್ರ ಚೂಡಾಮಣಿ ಶತಕ ಅಂತ ಎರಡನೇದು ಮಯೂರನ ಸೂರ್ಯ ಶತಕ ಇದು ಸಂಸ್ಕೃತದಲ್ಲಿ ಇದೆ ನಂತರ ಮೂರನೇದು ವೆರಿ ಇಂಪಾರ್ಟೆಂಟ್ ಪುಲಿಗೇರಿ ಸೋಮನಾಥ ಬರೆದಂತಹ ಸೋಮೇಶ್ವರ ಶತಕ ಅಂತ ನಾಲ್ಕನೇದು ಹರಿಹರ ಅವರು ಬರೆದದ್ದು ಪಂಪಾ ಶತಕ ಮತ್ತು ಶತಕ ಇವು ವೆರಿ ಇಂಪಾರ್ಟೆಂಟ್ ಓಕೆ ಎಕ್ಸಾಮಲ್ಲಿ ಬಹಳಷ್ಟು ಸಾರಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ನಂತರ ರತ್ನಾಕರ ವರ್ಣಿಯವರು ಬರೆದದ್ದು ಅವರ ಶಿಷ್ಯ ರತ್ನಾಕರ ವರ್ಣಿಯವರು ಬರೆದಂಥ ಅಪರಾಜಿತೇಶ್ವರ ಶತಕ ಮತ್ತು ರತ್ನಾಕರ ರತ್ನಾಕರಾದೀಶ್ವರ ಶತಕ ಅಂತ ಎರಡು ಶತಕಗಳನ್ನು ರತ್ನಾಕರ ವರ್ಣಿ ಬರೀತಾರೆ ನಂತರ ಆರನೇದು ದೇವರಾಜ ಬರೆದಂಥ ಅಮರೂಕ ಶತಕ ಅಳಿಯ ಲಿಂಗರಾಜ ಬರೆದಂತಹ ಮಹಲಿಂಗ ಶತಕ ಚಿಕ್ಕ ಬರೆದಂತಹ ಶೃಂಗಾರ ಶತಕ ಸಾಂಗತ್ಯ ಮೊಗ್ಗೆ ಮೊಗ್ಗೆಯ ಮಾ ದೇವ ಬರೆದಂತಹ ಐಪುರಿ ಐಪುರೀಶ್ವರ ಶತಕ ಭುಜಬಲಿ ಶಾಸ್ತ್ರಿ ಬರೆದಂತಹ ನೀತಿ ಶತಕಂ ಚಂದ್ರಕವಿ ಬರೆದಂತಹ ಗುರುಮೂರ್ತಿ ಶಂತಕ ಶತಕ ಅಂತ ಸೊ ಈ ಇಷ್ಟು ಶತಕ ಕೃತಿಗಳಲ್ಲಿ ನಮಗೆ ಫೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಯಾವುದು ಅಂತಂದರೆ ಹರಿಹರಂದು ಆಮೇಲೆ ನಾಗವರ್ಮಾಚಾರ್ಯ ಬರೆದಂಥದ್ದು ನಂತರದಲ್ಲಿ ರತ್ನಾಕರವರ್ಣಿ ಬರೆದಂಥವುಗಳು ಮತ್ತು ಪುಲಿಗೇರಿ ಸೋಮನಾಥವರು ಬರೆದಂಥವುಗಳು ಈ ನಾಲ್ಕು ಲೇಖಕರು ಬರೆದಂತಹ ಶತಕ ಕೃತಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮರಿಬೇಡಿರಿ ಓಕೆ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ನಂತರದಲ್ಲಿ ಚಂಪು ಕಾವ್ಯಗಳನ್ನು ನೋಡ್ತಾ ಹೋಗೋಣ ಪಂಪ ಬರೆದಂತಹ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವೆರಡು ಕೃತಿಗಳು ಕೂಡ ಚಂಪು ಕಾವ್ಯದಲ್ಲಿರೋದು ನಂತರ ರಣ್ಣ ಬರೆದಂತಹ ಗದಾಯುದ್ಧ ಅಜಿತನಾಥ ಪುರಾಣ ರಣ್ಣನ ಗದಾಯುದ್ಧ ಬಹಳಷ್ಟು ಸಾರಿ ಪ್ರಶ್ನೆ ಬಂದಿರೋದು ಎಕ್ಸಾಮ್ಗಳಲ್ಲಿ ಸೊ ಗದಾಯುದ್ಧದ ನಾಯಕ ಯಾರು ಅಂತ ಕೇಳ್ತಾರೆ ಸೊ ನಾಯಕ ಯಾರು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ನಂತರ ಪೊನ್ನ ಬರೆದಂತಹ ಶಾಂತಿಪುರಾಣ ನಾಗವರ್ಮ ಬರೆದಂತಹ ಕರ್ನಾಟಕ ಕಾದಂಬರಿ ನಾಗವರ್ಮನ ಕರ್ನಾಟಕ ಕಾದಂಬರಿಯನ್ನು ಭಾಳಷ್ಟು ಬಾರಿ ಎಕ್ಸಾಮಲ್ಲಿ ಬಂದಿರುವಂಥದ್ದು ಕರ್ನಾಟಕ ಕಾದಂಬರಿ ಸೊ ಇದರ ಸಾಹಿತ್ಯ ರೂಪ ಎಂಥದ್ದು ಅಂತಂದರೆ ಚಂಪು ಕಾವ್ಯ ನಂತರ ದುರ್ಗಸಿಂಹನ ಪಂಚತಂತ್ರ ಸೊ ಇದು ಪ್ರಶ್ನೆ ಭಾಳಷ್ಟು ಸಾರಿ ರಿಪೀಟ್ ಆಗಿದೆ ಎರಡನೇ ನಾಗವರ್ಮ ಬರೆದಂಥ ವರ್ಧಮಾನ ಪುರಾಣ ಮತ್ತು ಇವರು ಇನ್ನೊಂದು ಕೃತಿಯನ್ನು ಬರೀತಾರೆ ಚಂದೋ ವಿಚಿತ ಅಂಥೇಳಿ ನಂತರ ಶಾಂತಿ ಪುರಾಣ ಶಾಂತಿನಾಥನ ಸುಕುಮಾರ ಚರಿತೆ ನಾಗಚಂದ್ರನ ಮಲಿನಾಥ ಪುರಾಣ ಆಮೇಲೆ ರಾಮಚಂದ್ರ ಚರಿತ ಪುರಾಣ ಮತ್ತು ಶಿವನ ಸಮಯ ಪರೀಕ್ಷೆ ಬ್ರಹ್ಮಶಿವನ ಸಮಯ ಪರೀಕ್ಷೆಯನ್ನು ಕೂಡ ಬಹಳಷ್ಟು ಸಾರಿ ಪರೀಕ್ಷೆಯಲ್ಲಿ ಕೇಳಿರೋದುಂಟು ನಂತರ ನಯಸೇನೆನ ಧರ್ಮಾಮೃತ ನಯಸೇನ ಧರ್ಮಾಮೃತ ಕೃತಿ ಇದು ಚಂಪು ಕಾವ್ಯದಲ್ಲಿರುವಂತಹ ಕೃತಿ ನಂತರದಲ್ಲಿ ಕರ್ಣಪಾರಣ್ಣನ ಹರಿವಂಶ ಪುರಾಣ ನೇಮಿಚಂದ್ರನ ನೇಮಿನಾಥ ವಿಜಯ ರುದ್ರಭಟ್ಟನ ಜಗನ್ನಾಥ ವಿಜಯ ಸೊ ಇಷ್ಟರಲ್ಲಿ ಅತಿ ಬಹಳಷ್ಟು ಸಾರಿ ಈ ಕೃತಿಗಳು ಬಂದೇ ಬಂದಿರುವಂಥ ಕೃತಿಗಳು ಪಂಪ ಕೇಳಿದ್ದಾರೆ ರನ್ನ ಕೇಳಿದರೆ ಪೊನ್ನದು ಕೇಳಿದರೆ ನಾಗವರ್ಮಂದು ಕೇಳಿದ್ದಾರೆ ದುರ್ಗಸಿಂಹದಂತೂ ಲೆಕ್ಕವೇ ಇಲ್ಲದಷ್ಟು ಸಾರಿ ಈ ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಈ ಪೇಜಲ್ಲಿ ಇರ್ತಕ್ಕಂಥ ಎಲ್ಲ ಲೇಖಕರನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆ ನೆಕ್ಸ್ಟ್ ಒಂದು ನೋಡೋಣ ನಂತರ ಅಗ್ಗಳನ್ನು ಚಂದ್ರಪ್ರಭು ಪುರಾಣ ಪುರಾಣ ಹರಿಹರನ ಗಿರಿಜಾ ಕಲ್ಯಾಣ ಇದನ್ನು ಬಹಳಷ್ಟು ಸಾರಿ ಕೇಳಿರೋದು ನಂತರ ಬಂಧುವರ್ಮನ ಜೀವ ಸಂಬೋಧನೆ ಜನನ ಯಶೋಧರ ಚರಿತೆ ಅನಂತನಾಥ ಪುರಾಣ ಮತ್ತು ಇವೆರಡೂ ಕುರ ಜನನ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಈ ಎರಡು ಗ್ರಂಥಗಳು ಕೂಡ ಚಂಪು ಅಲ್ಲಿ ಇರೋದು ಎರಡನೇ ಗುಣವರ್ಮನ ಪುಷ್ಪದಂತ ಪುರಾಣ ಆಂಡಯ್ಯ ಕವಿ ಬರೆದಂತಹ ಕಬ್ಬಿಗರ ಕಾವ್ಯ ಸೊ ಇದನ್ನು ಬಹಳಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿರೋದು ಅದು ಕಬ್ಬಿಗರ ಆಗಿದೆ ಕಾವ್ಯ ಕಬ್ಬಿಗರ ಕಾವ್ಯ ನಂತರ ಮಹಾಬಲ ಕವಿ ಬರೆದಂತಹ ನೇಮಿನಾಥ ಪುರಾಣ ಚೌಂಡರಸ ಬರೆದಂತಹ ಅ ಅಭಿನವ ದಶ ಕುಮಾರ ಚರಿತೆ ಮತ್ತು ನಳಚರಿತೆ ನಂತರ ನಾಗರಾಜ ಬರೆದಂತಹ ಪುಣ್ಯಾಶ್ರಯ ಇವೆಷ್ಟು ಚಂಪು ಕೃತಿಗಳಾಗಿದೆ ಸ್ನೇಹಿತರೆ ಓಕೆ ಅನಂತರದಲ್ಲಿ ಇನ್ನೊಂದಿಷ್ಟಿದೆ ವೃತ್ತಿ ವಿಳಾಸ ಬರೆದಂತಹ ಧರ್ಮ ಪರೀಕ್ಷೆ ಸಾರಿ ವೃತ್ತಿ ವಿಳಾಸ ಅವರು ಬರೆದಂತಹ ಧರ್ಮ ಪರೀಕ್ಷೆ ಮಧುರವರು ಬರೆದಂತಹ ಧರ್ಮನಾಥ ಪುರಾಣ ಕವಿಮಲ್ಲ ಬರೆದಂತಹ ಮನ್ಮಥ ವಿಜಯ ಷಡಕ್ಷರ ಬರೆದಂತಹ ರಾಜಶೇಖರ ವಿಳಾಸ ಬಸವರಾಜ ವಿಜಯ ತಿರುಮಲಾರ್ಯ ಬರೆದಂತಹ ಚಿಕ್ಕ ದೇವರಾಜ ವಿಜಯ ಇದು ಕೃತಿಯನ್ನು ಕೇಳಲಾಗಿತ್ತು ನಂತರ ಮಲ್ಲರಸ ಬರೆದಂತಹ ದಶಾವತಾರ ಚರಿತ್ರೆ ಚಂದ್ರಸಾಗರ ಬರೆದಂತಹ ಭವಾಮೃತ ಮಹಾಪುರಾಣ ಚಾರುಕೀರ್ತಿ ಪಂಡಿತ ಬರೆದಂತಹ ಜನ ಚಿಂತಾಮಣಿ ದೇವಚಂದ್ರ ಬರೆದಂತಹ ರಾಮಕಾವತಾರ ಆಮೇಲೆ ಲಿಂಗಣ್ಣ ಬರೆದಂತಹ ಕೆಳದಿನಪ ವಿಜಯ ಇದು ಕುರ್ತಿ ಕೇಳಲಾಗಿತ್ತು ಆಮೇಲೆ ಸುರಂಗ ಕವಿ ಬರೆದಂತಹ ತ್ರಿಷಷ್ಟಿ ಪುರಾತನ ಚರಿತ್ರೆ ಚಂದ್ರಕವಿ ಬರೆದಂಥ ವಿರೂಪಾಕ್ಷ ಸ್ಥಾನ ಚಿಕ್ಕೋಪಾಧ್ಯಾಯ ಬರೆದಂತಹ ರುಕ್ಮಾಂಗದ ಚರಿತ್ರೆ ಬಸವಪ್ಪ ಶಾಸ್ತ್ರಿಯವರು ಬರೆದಂತಹ ದಮಯಂತಿ ಅಹ್ ಸ್ವಯಂ ಮರ ಅಂತ ಸೊ ಬಸವಪ್ಪ ಶಾತ್ರಿ ಅವರ ಗ್ರಂಥವನ್ನು ಕೂಡ ಕೇಳಲಾಗಿತ್ತು ದಮಯಂತಿ ಸ್ವಯಂ ಮರ ಇದನ್ನು ನೀವು ನೆನಪಲ್ಲಿಡ್ಬೇಕಾಗತ್ತೆ ಓಕೆ ಇದಿಷ್ಟು ಚಂಪು ಕೃತಿಗಳು ಸ್ನೇಹಿತರೆ ಓಕೆ ಸ್ನೇಹಿತರು ಇದೇ ಮೊದಲ ಬಾರಿಗೆ ಅಪಾಜ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ಪಡಿತಾ ಇರಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಇರತಕ್ಕಂಥ ಕನ್ನಡ ಸಾಹಿತ್ಯದಕ್ಕೆ ಸಂಬಂಧಪಟ್ಟಂಥ ಮತ್ತು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳ ಡಿಸ್ಕ್ರಿಪ್ಷನನ್ನು ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಕೂಡ ನೀವು ನೋಡಬಹುದಾಗಿದೆ ರೈಟ್ ನೆಕ್ಸ್ಟ್ ನೋಡೋಣ ಸಾಂಗತ್ಯ ಕೃತಿಗಳು ಶುಶುಮಾಯನ ತ್ರಿಪುದರನ್ ತ್ರಿಪುರದನ ಸಾಂಗತ್ಯ ಅಜನ್ ಚರಿತೆ ಅಂತ ನಂತರ ಎರಡನೇದು ಚಂದ್ರಸಾಗರ ವರ್ಣೀಯ ಅಕಳಂಕ ಚರಿತೆ ಹೆಳಬನಕಟ್ಟಿ ಗಿರಿಯಮ್ಮ ಅವರು ಬರೆದಂತಹ ಉದ್ದಾಳಿಕನ ಕತೆ ಮತ್ತು ಚಂದ್ರಹಾಸನ ಕಥೆ ಇದನ್ನು ಭಾಳಷ್ಟು ಸರಿ ಕೇಳಿರೋದು ಚಂದ್ರಹಾಸ ಕತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಚಿಕ್ಕೋಪಾಧ್ಯಾಯ ಬರೆದಂತಹ ನೀತಿ ಶತಕ ಸಾಂಗತ್ಯ ಚಿಕ್ ತಿರುಮಲಾರೆ ಬರೆದಂತಹ ಕರ್ಣಾವೃತ್ತಾಂತ ಕತೆ ಬೊಮ್ಮರಸ ಬರೆದಂತಹ ಜೀವಂಧರ ಸಾಂಗತ್ಯ ಶಿಶುಮಾಯನ ತ್ರಿಪುದರನ ಚರಿತೆ ನಿಜ ನಿಜಗುಣ ಸುಯೋಗಿ ಅವರು ಬರೆದಂತಹ ಪಶ್ಚಿಮ ರಂಗಧಾಮ ಸಾಂಗತ್ಯ ಮೂರನೇ ಮಂಗರಸ ಬರೆದಂತಹ ಪ್ರಭಂಜನ ಚರಿತೆ ರತ್ನಾಕರ ವರ್ಣಿಯವರ ಬರೆದಂತಹ ಭರತೇಶ ವೈಭವ ಮತ್ತು ಪದ್ಮಕವಿ ಬರೆದಂತಹ ವರ್ಧಮಾನ ಚರಿತೆ ಚಿಕ್ಕೋಪಾಧ್ಯಾಯ ಬರೆದಂತಹ ಯಾದಗಿರಿ ಮಹಾತ್ಮೆ ಸಾಳ್ವಿ ಕವಿ ಬರೆದಂತಹ ವೈದ್ಯ ಸಾಂಗತ್ಯ ಇವಿಷ್ಟು ಸಾಂಗತ್ಯ ಕೃತಿಗಳಾಗಿವೆ ಇದರಲ್ಲಿ ಪರೀಕ್ಷೆಯಲ್ಲಿ ಬಂದಿರುವಂಥದ್ದು ಹೆಳವಣ್ಣಕಟ್ಟಿ ಗಿರಿಯಮ್ಮವರ ಪ್ರಶ್ನೆ ಬಂದಿತ್ತು ಅದರ ನಂತರ ಬೊಮ್ಮರಸಂದು ಒಂದು ಸಲ ಮಾತ್ರ ಕೇಳಿಲ್ಲ ಕೇಳಿದ್ರು ಪ್ರಶ್ನೆಯನ್ನ ರತ್ನಾಕರ ವರ್ಣಿಯ ಬಗ್ಗೆ ಅಂತೂ ಬಹಳಷ್ಟು ಸಾರಿ ಪ್ರಶ್ನೆ ಬಂದಿದೆ ಸೌಭಾರತೀಶ ವೈಭವ ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ರೈಟ್ ನಂತರದಲ್ಲಿ ಕೆಲವೊಂದಿಷ್ಟು ಇದಾವೆ ಸಾಂಗತ್ಯ ಕೃತಿಗಳು ಚಲುವಾಂಬೆ ಬರೆದಂತಹ ವರ್ಣಂದಿ ಕಲ್ಯಾಣ ಶಾಂತ ಕವಿ ಬರೆದಂತಹ ಸತ್ಯೇಂದ್ರ ಚೋಳ ಸಾಂಗತ್ಯ ನಂತರ ನಂಚೂಟ ಬರೆದಂತಹ ಕುಮಾರರಾಮನ ಸಾಂಗತ್ಯ ದೇವರಾಜ ಬರೆದಂಥ ಸೊಬಗಿನ ಸೋನೆ ಸೊಬಗಿನ ಸೋನೆ ಮೇಲೆ ಅಷ್ಟು ಸರಿ ಪ್ರಶ್ನೆ ಬಂದಿದೆ ವಾದಿರಾಜ ಬರೆದಂಥ ವೈಕುಂಠ ವರ್ಣನೆ ಹೊ ಸಂಚಿ ಅವರು ಬರೆದಂತಹ ಹದಿಪದೆಯ ಧರ್ಮ ಇದು ಪ್ರಶ್ನೆ ಬಹಳಷ್ಟು ಸಾರಿ ರಿಪೀಟ್ ಆಗಿದೆ ಗೋವಿಂದ ಬರೆದಂತಹ ಕಂಠೀರವ ನರಸರಾಜ ವಿಜಯ ವಿರೂಪರಾಜ ತ್ರಿಭುವನ ತಿಲಕ ದೊಡ್ಡಯ್ಯವರದಂತಹ ಚಂದ್ರಪ್ರಭ ಚರಿತ್ರೆ ಶೃಂಗಾರಮ್ಮವರದಂತಹ ಪದ್ಮಿನಿ ಕಲ್ಯಾಣ ಇಲ್ಲಿ ಈ ಕೃತಿಗಳ ಏನಿದೆ ಅಥವಾ ಕತ್ ಕೃತೆಯ ಕಥಾವಸ್ತು ಏನಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಕೃತಿ ಯಾವ ರೂಪದ್ದು ಅಷ್ಟನ್ನು ಮಾತ್ರ ಎಫ್ ಡಿ ಎಸ್ ಡಿಯಲ್ಲಿ ಕೇಳೋದು ಓಕೆ ನಂತರ ಷಟ್ಪದಿ ಕೃತಿಗಳು ರಾಘವಂಕ ಬರೆದಂತಹ ಹರ್ಶ್ಚಂದ್ರ ಕಾವ್ಯ ಪುರಾಣ ಸೋಮನಾಥ ಚರಿತೆ ಇವಿಷ್ಟು ಕೂಡ ಅವರು ಬರೆದಂತಹ ಷಟ್ಪದಿ ಕೃತಿಗಳಾಗಿವೆ ಓಕೆ ನಂತರ ಭೀಮಕವಿ ಬರೆದಂತಹ ಬಸವಪುರಾಣ ಪದ್ಮನಾಂಕ ಬರೆದಂತಹ ಪುರಾಣ ಕುಮಾರವ್ಯಾಸ ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿ ನಂತರ ಇದು ಪ್ರಶ್ನೆ ಬಹಳಷ್ಟು ಸಾರಿ ಬಂದಿರೋದು ಕುಮಾರವ್ಯಾಸಂದು ಆಮೇಲೆ ಭೀಮ ಕವಿದು ರಾಘವಾಂಕಂದು ನಂತರದಲ್ಲಿ ಲಕ್ಕಣ್ಣ ದಂಡೇಶ ಬರೆದಂತಹ ಶಿವತತ್ವ ಚಿಂತಾಮಣಿ ಈ ಪ್ರಶ್ನೆನೂ ಕೂಡ ಕೇಳ್ತಾರೆ ಚಾಮರಸ ಬರೆದಂತಹ ಪ್ರಭುಲಿಂಗ ಲೀಲೆ ಓಕೆ ಪ್ರಭುಲಿಂಗ ಲೀಲೆ ಅಲ್ಮಪ್ರಭುವಿನ ಜೀವನವನ್ನು ಆಧರಿಸಿ ಬರೆದಂತಹ ಕೃತಿ ಇದು ಸೊ ಚಾಮರಸ ಅವರು ಬರೆದಿರೋದು ಇದು ವಾರ್ಧಕ ಷಟ್ಪದಿಯಲ್ಲಿದೆ ಸ್ನೇಹಿತರೆ ನಂತರ ಗುರುಬಸವ ಬರೆದಂತಹ ಶಿವ ಯೋಗಾಂಗಭೂಷಣ બોમ્મરસ બરદંતહ સત્યકુમારચરિતે કુમાર વાલ્મીકિ બરદંતહ તર્વે રામાયના મૂરને મંગલરસ બરદંતહ મંગરસ બરદંતહ જે દ્રપકાવ્ય આમેલે ટીમમન કવિ બરદંતહ કૃષ્ણરાજા વારત મલનાચાર્ય બરદંતહ ભાવચિંતા રત્ન વીર શૈવામૃત પુરાણ કનકદાસ બરદંતહ રામ ધ્યાનચરિતે નળચરિત્રે હરિ ભક્તિ નળચરિતે ચરિત્રે ಮತ್ತು ಹರಿಭಕ್ತಿ ಸಾರ ಅಂತ ಸೊ ಕನಕದಾಸರ ಈ ಮೂರು ಗ್ರಂಥಗಳು ಕೂಡ ಷಟ್ಪದಿಯಲ್ಲಿರುವಂತದ್ದು ನಂತರ ಸಾಳ್ವ ಬರೆದಂತಹ ಸಾಳ್ವ ಭಾರತ ಲಕ್ಷ್ಮೀಶ ಬರೆದಂತಹ ಜೈಮಿನಿ ಭಾರತ ಇಲ್ಲಿ ಮುಂದಿನವುಗಳನ್ನು ನೋಡೋದಾದ್ರೆ ವಿರೂಪಾಕ್ಷ ಪಂಡಿತ ಬರೆದಂತಹ ನಂದಿ ಮಹಾತ್ಮೆ ವಿರೂ ಸಾರಿ ವಿರೂಪಾಕ್ಷ ಪಂಡಿತ ಬರೆದಂತಹ ಚನ್ನಬಸವ ಪುರಾಣ ಗೋಪಕವಿ ಬರೆದಂತಹ ನಂದಿ ಮಹಾತ್ಮ ರಂಗನಾಥ ಬರೆದಂತಹ ನಮಾಮೃತ ಜಗನ್ನಾಥ ದಾಸ ಬರೆದಂತಹ ಹರಿ ಕಥಾಮ್ ಕತ್ ಕಥಾಮೃತ ಸಾರ ಮುದ್ದನ್ನ ಕವಿ ಬರೆದಂತಹ ಪಟ್ಟಾಭಿಷೇಕ ಕುಮದೆಂದು ಬರೆದಂತಹ ಕುಮದೆಂದು ರಾಮಾಯಣ ಇಷ್ಟು ಕೃತಿಗಳು ಕೂಡ ಈ ವಿಭಾಗಕ್ಕೆ ಸೇರಿದವುಗಳು ನಂತರ ಷಟ್ಪದಿ ವಿಭಾಗಕ್ಕೆ ಸೇರಿದಂಥ ಕೃತಿಗಳವು ನಂತರ ಗದ್ಯ ರೂಪದಲ್ಲಿರುವಂಥವು ಗದ್ಯ ವಚನ ರಗಳೆಯ ರೂಪದಲ್ಲಿರುವಂಥ ಕೃತಿಗಳನ್ನು ನೋಡೋದಾದರೆ ಶಿವಕೋಟ್ಯಾಚಾರ್ಯರವರು ಬರೆದಂತಹ ವಡ್ಡಾರಾಧನೆ ಕನ್ನಡದ ಮೊಟ್ಟ ಮೊದಲ ಉಪ ಉಪಲಬ್ಧ ಗದ್ಯ ಗದ್ಯಕವ ಇದು ಚಾವುಂಡರಾಯ ಬರೆದಂತಹ ಚಾವುಂಡರಾಯ ಪುರಾಣ ಶ್ರೀಧರಾಚಾರ್ಯ ಬರೆದಂತಹ ಜಾತಕ ತಿಲಕ ಬ್ರಹ್ಮಶಿವನ ಸಮಯ ಪರೀಕ್ಷೆ ಮಹಾದೇವಿಯಕ್ಕನ ಯೋಗಾಂಗ ತ್ರಿವಿಧಿ ಆಮೇಲೆ ಪಾಲ್ಕುರಿ ಹರಿಹರ ಬರೆದಂತಹ ಚರಿತ್ರೆ ಪಾಲ್ಕುರಿ ಸೋಮನಾಥ ಬರೆದಂತಹ ಅಹ್ ಚನ್ನ ಬಸವರಗಳೇ ಶರಣಬಸವರಗಳೇ ಜನ್ನ ಬರೆದಂತಹ ಯಶೋಧರೆ ಆಮೇಲೆ ಮಲ್ಲಿಕಾರ್ಜುನ ಬರ್ದ ಮಲ್ಲಿಕಾರ್ಜುನ ಬರೆದಂತಹ ಸುಕ್ತಿ ಸುಧಾರಣವ್ ನಿಜಗುಣ ಶಿವಯೋಗಿಗಳು ಬರೆದಂತಹ ಅನುಭವ ಸಾರ ಕೈವಲ್ಯ ಪದ್ಧತಿ ವಿವೇಕ ಚಿಂತಾಮಣಿ ಇವು ಬಹಳಷ್ಟು ಪ್ರಸಿದ್ಧಿಯಾದಂತಹ ಗ್ರಂಥಗಳು ನಿಜಗುಣ ಶಿವಯೋಗಿ ಅವರು ಬರೆದಂತಹ ಅನುಭವ ಸಾರ ಕೈವಲ್ಯ ಪದ್ಧತಿ ಆಗಿರ್ಬೋದು ಮತ್ತು ವಿವೇಕ ಚಿಂತಾಮಣಿ ಆಗಿರಬಹುದು ನಂತರ ಚಿಕ್ಕ ದೇವರಾಜ ಬರೆದಂತಹ ಗೀತಾ ಗೋಪಾಲ ಚಿಕ್ಕ ದೇವರಾಜ ಭಿನ್ನಪ್ಪ ಸಿಂಗಾರರ ಬರೆದಂತಹ ಮಿತ್ರವಿಂದ ಗೋವಿಂದ ದೇವಿಚಂದ್ರನ ರಾಜವಳಿ ಕಥೆ ಇದರಲ್ಲಿ ಸಿಂಗಾರರನ ಬಗ್ಗೆ ಬಹಳಷ್ಟು ಸಾರಿ ಪ್ರಶ್ನೆಗಳು ಬಂದಿದೆ ಪಾಲ್ಕುರಿ ಸೋಮಿನಾಥೇಶ್ವರ್ ಸೋಮನಾಥನ ಬಗ್ಗೆ ಪ್ರಶ್ನೆಗಳ ರಿಪೀಟ್ ಆಗಿದೆ ಜನನ ಬಗ್ಗೆ ರಿಪೀಟ್ ಆಗಿದೆ ನಂತರದಲ್ಲಿ ಬ್ರಹ್ಮಶಿವನ ಸಮಯ ಪರೀಕ್ಷೆ ರಿಪೀಟ್ ಆಗಿದೆ ಆಮೇಲೆ ವಡ್ಡ ಆರಾಧನೆಯ ಬಗೆಗೆ ರಿಪೀಟ್ ಆಗಿದೆ ರೈಟ್ ಇವಿಷ್ಟು ಇವತ್ತು ನಾನು ಕೊಟ್ಟಿರ್ತಕ್ಕಂತಹ ಸಾಹಿತ್ಯ ಚರಿತ್ರೆಯ ಸಾಹಿತ್ಯ ರೂಪಗಳು ಯಾವ ಕೃತಿ ಯಾವ ಸಾಹಿತ್ಯ ರೂಪದಲ್ಲಿದೆ ಅನ್ನುವಂಥದ್ದು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್